ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಟೋಟಲಿ ಕನ್ಫ್ಯೂಸ್ಡ್ ಆಗಿದೆ. ರಾಮ ಮಂದಿರ, ವಿಶೇಷವಾಗಿ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಅವರಿಗೆ ರಾಮ ಮಂದಿರ ಆಗ್ತದೆ ಅನ್ನುವಂಥದ್ದು ಕಲ್ಪನೆ ಇರಲಿಲ್ಲ, ಆಗಬೇಕಂತ ಇಚ್ಛೆನೂ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಒಂದು ರೀತಿಯಾದಂಥ ಹೊಟ್ಟೆ ಕಿಚ್ಚುವ ಆತಂಕ ಎಲ್ಲವೂ ಶುರುವಾಗಿದೆ. ಅದರ ಪರಿಣಾಮ ಮೊದಲೆದ್ದು ತಾವು ಹೋಗಬೇಕು ಹೋಗಬಾರ್ದು ಅನ್ನುವಂಥದ್ದು ಕನ್ಫ್ಯೂಷನ್ನು. ಮಂದಿರ ಉದ್ಘಾಟನೆ ಬಂದದೆ ಹೋಗ್ಬೇಕು ಹೋಗಬಾರ್ದು, ನಾವು ಹೋಗ್ದಿಲ್ಲ ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ. ರಾಮನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದಂಥವ್ರು ಇವರು. ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರದು ಅಂತ ಹೇಳಿದರು. ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು. ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ ಈಗ 30 ವರ್ಷದ ಹಳೆಯ ಕೇಸನ್ನು, 35 ವರ್ಷದ ಹಳೆಯ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಪೂಜಾರಿ ಅಂತಿದ್ದಾರೆ, ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೆ 72 ವರ್ಷ, 72 ಇಯರ್ಸ್. ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು, ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು, ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿದ್ದಾರೆ. ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತಾಯಿದೆ. ಹೊಟ್ಟೆ ಕಿಚ್ಚು, ನಾನು ಹೇಳಿದ ಮೇಲೆ ಕೇಳಿರಲ್ಲ, ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ಇನ್ನು ನೀವು ಕೇಳಿದಂಥ ಪ್ರಶ್ನೆ, ಹುಬ್ಳಿ ವಿಚಾರ ಸಂಬಂಧಪಟ್ಟಂಗೆ ಕಾನೂನು ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ರಾಜಕೀಯವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಸಾಮಾಜಿಕವಾಗಿಯೂ ಹೋರಾಟ ಮಾಡ್ತೀವಿ. ಯಾರು ಏನು ತಿಳ್ಕೊಂಡು PFI ಮತ್ತು ಈ DJ Halli KJ Halli ಹಳೆಯಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಭಾಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದರು, ಪೊಲೀಸ್ ಆಫೀಸರ್ನು ಸತ್ತೋಗ್ತಾ ಇದ್ದರು ಅಂತ ಚಾರ್ಜ್ ಶೀಟ್ನಲ್ಲಿ ಆಗ್ತಾಯಿದ್ರು, ಕೊಂದು ಹಾಕ್ತಾ ಇದ್ದರು ಅಂತ. ಅಂಥವ್ರನ್ನ ಬಿಡುಗಡೆಗೆ ನೀವು ಪತ್ರ ಬರೀತೀರಿ ಕಾಂಗ್ರೆಸ್ ಪಾರ್ಟಿಯವರು? ಈಗ 35 ವರ್ಷದ ಹಿಂದಿನ ಕೇಸ್, ಅದರಲ್ಲಿ ಒಬ್ಬನಿಗೆ 75 ವರ್ಷ ಆಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ, ಒಬ್ಬನಿಗೆ 60-62 ವರ್ಷ ಆಗಿದೆ. ಅದರಲ್ಲಿ ಒಬ್ಬರಂತೂ ಆ ಹೋರಾಟದಲ್ಲೇ ಇರಲಿಲ್ಲ. ಯಾವ ಆಧಾರದ ಮೇಲೆ ಬಂಧಿಸ್ತೀರಿ ನೀವು? ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ? ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ, ಅಥವಾ ಇಸ್ಲಾಮಿಕ್ ಒಂದು ಸಂಸ್ಥೆ ಇದೆಲ್ಲ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ನೀವು? ಅಥವಾ ಏನು ISIS ಸರ್ಕಾರ ಇದೆ ಅಂತ ನೀವು ISIS-ದವ್ರು ಅಂತ ಅಂದ್ಕೊಂಡಿದ್ದೀರ ನೀವು? ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತ್ಯಾದರಕ್ಕೆ, ಸೋನಿಯಾ ಗಾಂಧಿ ಪ್ರೀತ್ಯಾದರಕ್ಕೆ ಇದನ್ನು ನೀವು ಮಾಡ್ತಾ ಇದ್ದೀರಾ? ಇದನ್ನು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ. ಮುಸಲ್ಮಾನರ ಪರವಾಗಿ ಮಾಡಲಿಕ್ಕೆ ಯಾವಾಗೀಗ ಈ ಒಂದು ಕಾರಣದಿಂದ, ರಾಮ ಮಂದಿರ ಕಾರಣದಿಂದ ಹಿಂದೂ ಕನ್ಸಾಲಿಡೇಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವರು ಮುಸಲ್ಮಾನರ ಪರವಾಗಿ ತುಷ್ಟೀಕರಣಕ್ಕಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ISIS-ದ ಸರ್ಕಾರ ಅಂತ ಅವರು ಅಂದ್ಕೊಂಡಿದ್ದಾರೆ. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SVTVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. TVS-ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ SVTVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.